ಪ್ರಮೋದ್ ಮಧುರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮೋದ್ ಮಧುರಾಜ್ ಬಹಳ ದೊಡ್ಡ ರಾಜಕೀಯ ದೈತ್ಯ ವ್ಯಕ್ತಿ ಅಂತ ಜನ ಅನ್ಕೊಂಡಿದ್ರು. ಆದರೆ ಇವತ್ತು ತಾವು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೀರಿ. ಪ್ರಮೋದ್ ಮಧುರಾಜ್ ಅತ್ಯಂತ ದುರ್ಬಲ ರಾಜಕಾರಣಿ ಅಂತ ಹೇಳುವಂಥದ್ದನ್ನು ವ್ಯಾಖ್ಯಾನಿಸಲಾಗ್ತಾ ಇದೆ. ಅದು ಯಾರು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾವು ನಮ್ಮ ರಾಜಕೀಯ ಮನೆತನ ಪ್ರಾಮಾಣಿಕತನದಿಂದ ಲಂಚರಹಿತವಾಗಿ ಜನಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ಮನೆತನ. ಸೊ ಜನರ ಸೇವೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಬಂದಿರತಕ್ಕಂಥ ಮನೆತನದಲ್ಲಿ ನಮ್ಮ ರಾಜಕೀಯ ಚಟುವಟಿಕೆಗಳು ಕಡಿಮೆ ಇರಬಹುದು. ಯಾಕಂದರೆ ಯಾರು ಹೆಚ್ಚು ಸೇವೆಯನ್ನು ಮಾಡ್ತಾರೆ ಅವರು ರಾಜಕೀಯ ಚಟುವಟಿಕೆ ಕಡಿಮೆ ಮಾಡ್ತಾರೆ, ಯಾರು ಹೆಚ್ಚು ರಾಜಕೀಯ ಚಟುವಟಿಕೆ ಮಾಡ್ತಾರೆ ಅವರ ಜನಸೇವೆ ಕಡಿಮೆ ಇರ್ತದೆ. ಸೊ ಹಾಗಾಗಿ ಸಮಷ್ಟಿ ದೃಷ್ಟಿಯಿಂದ ನೋಡೋದಾದರೆ ಪ್ರಾಯಶಃ ನನ್ನ ಬಗ್ಗೆ ಏನು ವ್ಯಾಖ್ಯಾನ ಮಾಡಲಿಕ್ಕೂ ಸ್ವಾತಂತ್ರ್ಯ ಜನರಿಗಿದೆ. ಯಾಕಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಟೀಕೆಯನ್ನಾಗಲಿ ಹೊಗಳಿಕೆಯನ್ನಾಗಲಿ ಸಮಾನವಾಗಿ ಸ್ವೀಕಾರ ಮಾಡಬೇಕು ಎಂಬತಕ್ಕಂಥ ಮನೋಭಾವ ಉಳ್ಳವಂಥ ಒಂದು ವ್ಯಕ್ತಿ ನಾನಾಗಿದ್ದೆ. ಆದರೆ ಜನರ ಸಪೋರ್ಟನ್ನು ಓಟಾಗಿ ಕನ್ವರ್ಟ್ ಮಾಡಿ ತಗೊಳ್ಳೋದ್ರಲ್ಲಿ ನೀವು ಯಾಕೆ ಫೇಲ್ ಆದ್ರಿ ಹಾಗಾದರೆ? ಇಲ್ಲ, ಈಗ ಉಡುಪಿ ಜಿಲ್ಲೆಯ ರಾಜಕೀಯ ವಾತಾವರಣ ನೋಡಿದರೆ ನಾನು 2013ರಲ್ಲಿ 39,000 ಮತಗಳ ಅಂತರದಿಂದ ಗೆದ್ದಿದ್ದೆ. ಬಟ್ ಉಡುಪಿಯ ರಾಜಕೀಯ ಸನ್ನಿವೇಶಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆಯಲ್ಲಿ ಅಭಿವೃದ್ಧಿ ಕೆಲಸ, ಉದಾಹರಣೆಗೆ ನಾನು ಬೇಕಾದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದೆ. ಆದರೆ ಅಭಿವೃದ್ಧಿಯನ್ನು ಮಾತ್ರ ನೋಡಿ ಓಟ್ ಹಾಕುವಂಥ ಜನ ನಮ್ಮ ಕರಾವಳಿಯ ಜನ ಅಲ್ಲ. ಅಲ್ಲಿ ಸ್ವಲ್ಪ ಮೋದಿಯವರ ಪರವಾಗಿ, ಹಿಂದುತ್ವದ ಪರವಾಗಿ ಇರತಕ್ಕಂಥ ಅಲೆ ಏನಿದೆ ಅದರಲ್ಲಿ ನಾವು ಕೆಲಸ ಮಾಡಿದವರು, ಕೆಲಸ ಮಾಡಿದವರು ಎಲ್ಲರೂ ಕೊಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಸುಮಾರು 125 ವರ್ಷದ ಇತಿಹಾಸ ಇರತಕ್ಕಂಥ ಪಾರ್ಟಿಯಲ್ಲಿ ತಾವು ಶಾಸಕರಾಗಿರಿ ಮೊದಲನೇ ಬಾರಿಗೆ. ಈಗ ಇಂಥ ಅಲೆಗಳನ್ನು ಪಾರ್ಟಿ 125 ವರ್ಷದಲ್ಲಿ ಎಷ್ಟು ಸಲ ನೋಡಿಲ್ಲ ಹೇಳಿ? ನೀವು ಇಂಥ ತುರ್ತು ನಿರ್ಧಾರ ಯಾಕೆ ತೆಗೆದುಕೊಂಡ್ರಿ? ಅಲ್ಲ, ಅದು ನಿಮ್ಮ ನಿರ್ಧಾರ, ನಿರ್ಧಾರದ ಬಗ್ಗೆ ಪ್ರಶ್ನೆ ಅಲ್ಲ, ಆದರೆ ಈ ತುರ್ತು ನಿರ್ಧಾರದ ಅಗತ್ಯತೆ ಏನು? ಇಲ್ಲ, ಇದು ನಾನು ಭಾಳ ಸಮಯದಿಂದ ಯೋಚನೆ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕರ ಹತ್ರ ಕೂಡ ನಾನು ಚರ್ಚೆ ಮಾಡಿದ್ದೆ. ನಮ್ಮ ಇಡೀ ರಾಜಕೀಯ ವ್ಯವಸ್ಥೆ ರಾಜ್ಯದಲ್ಲಿ ಹೇಗಿರಬೇಕು, ನಮ್ಮ ಜಿಲ್ಲೆಯಲ್ಲಿ ಹೇಗಿರಬೇಕು ಅಂತ ನನಗೆ ಬೇಕಾದ ರೀತಿಯನ್ನು ನಡೆಸ್ಕೊಳ್ಳಿಕ್ಕೆ ಪಕ್ಷ ತಯಾರಿರಲಿಲ್ಲ. ಹಾಗಾಗಿ BJP ಕಡೆಯಿಂದ ಆಹ್ವಾನ ಬಂತು. ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಅಧ್ಯಕ್ಷರು ಆಹ್ವಾನಿಸಿದಾಗ ನರೇಂದ್ರ ಮೋದಿ ಅವರ ಒಂದು ಮೇಲೆ ಇರತಕ್ಕಂಥ ಒಂದು ಉತ್ತಮವಾದಂಥ ಭಾವನೆ, ವಿಶೇಷವಾಗಿ ಕೋವಿಡ್ ಬಂದ ಸಂದರ್ಭದ ನಂತರ ಆ ಕೋವಿಡ್ ಪರಿಸ್ಥಿತಿಯನ್ನು ಅವರು ನಿಭಾಯಿಸಿದ ರೀತಿಯನ್ನು ನೋಡಿದಾಗ ನರೇಂದ್ರ ಮೋದಿ ಅವರು ಬಿಟ್ಟರೆ ಈ ದೇಶಕ್ಕೆ ಬೇರೆ ಯಾರೂ ಕೂಡ, ನೀವೇ ಹೇಳಿದಲ್ಲ ದುರ್ಬಲ ಅಂತ, ಬೇರೆ ಎಲ್ಲರೂ ದುರ್ಬಲ ನಾಯಕರು ಅಂತೇ ಕಾಣುವಂಥ ಈ ಸನ್ನಿವೇಶದಲ್ಲಿ ಒಬ್ಬರು ಸದೃಢವಾದಂಥ ಒಂದು ಬಲಶಾಲಿಯಾದಂಥ ಒಬ್ಬ ನಾಯಕನ ಕೈಗಳನ್ನು ಬಲಪಡಿಸುವುದು ದೇಶದ ಹಿತದೃಷ್ಟಿಯಿಂದ ಭಾಳ ಮುಖ್ಯ ಅಂತ ಭಾವಿಸಿಕೊಂಡು ನಾನು ಅವರ ಮೇಲೆ ವಿಶ್ವಾಸಿಟ್ಟು BJP ಸೇರಿದೆ. ತಾವು ಈಗ ಮಾತಾಡುವಾಗ ಹೇಳಿದ್ರಿ ಕರಾವಳಿಯಲ್ಲಿ ಬರೀ ಅಭಿವೃದ್ಧಿ ಮಾಡಿಕೊಂಡು ನೋಡಿಕೊಂಡು ಮಾತ್ರ ಜನ ಮತ ಹಾಕೋದು ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. ಅಂದರೆ ತಾವು ಪ್ರವಾಹದ ವಿರುದ್ಧ ಈಜಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಪ್ರವಾಹದ ಜೊತೆಗೆ ಸಾಗೋಣ ಅಂತೇಳುವಂಥ ಮನಸ್ಥಿತಿಯಲ್ಲಿ ಇದ್ರೆ ಅಂದರೆ ಅರ್ಥ ಏನು ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಕರಾವಳಿಯಲ್ಲಿ ಭವಿಷ್ಯ ಇಲ್ಲ ಅಂತ ತಾವು ನಿರ್ಧಾರಕ್ಕೆ ಬಂದಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ಬೋದಾ? ನಾನು ಆ ರೀತಿ ನಾನು ಅದನ್ನು ಹೇಳಲಿಲ್ಲ. ನಾನು ಹೇಳುವಂಥದ್ದು ಇವತ್ತು ಜನರ ಅಭಿಪ್ರಾಯ ಹೇಗಿದೆ, ಜನರ ಮನೋಭಾವ ಹೇಗಿದೆ, ಈ ದೇಶದ ಹಿತದೃಷ್ಟಿಯಿಂದ ಏನು ಮಾಡಬೇಕಾಗಿದೆ ಅದರ ಬಗ್ಗೆ ನಾನು ಯೋಚನೆ ಮಾಡಿ ತೆಗೆದುಕೊಂಡಂಥ ನಿರ್ಧಾರ. ಸರ್, ಈಗ ತಾವು 7/5/2022 KPCC ಅಧ್ಯಕ್ಷರಿಗೆ ಒಂದು ಪತ್ರ ಬರೆದಿದ್ದೀರಿ. ನಾನು ಆ ಪತ್ರವನ್ನು ಓದ್ದೆ. ಅದರಲ್ಲಿ ಇನ್ನೂ ನನ್ನ ಕೈಯಲ್ಲಿ ನಿಭಾಯಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾನು ಪಾರ್ಟಿ ತ್ಯಜಿಸುವಂಥ ಮತ್ತು ಪ್ರಿಲಿಮಿನರಿ ಮೆಂಬರ್ಶಿಪ್ಪಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಅಂಥದ್ದು ಏನು ಉಸಿರುಗಟ್ಟುವ ವಾತಾವರಣ ಇತ್ತು ಸರ್ ತಮಗೆ? ಇಲ್ಲ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ನಾನು ನೇಮಕ ಮಾಡಿದಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನನ್ನು ನನ್ನ ಗಮನಕ್ಕೆ ತಾರದೆ ಒಬ್ಬ ಉತ್ತಮವಾದ ವ್ಯಕ್ತಿಯನ್ನು ವಜಾ ಮಾಡಿದರು. ನನ್ನ ಗಮನಕ್ಕೆ ತಾರದೆ ಇನ್ನೊಬ್ಬರನ್ನು, ಯಾರು ನನಗೆ ವಿರೋಧವಾಗಿದ್ದರು ಅಂಥವರನ್ನು ಅಧ್ಯಕ್ಷರು ಮಾಡಿದರು. ಸೊ ನಾನೊಬ್ಬ ಅಲ್ಲಿ ನಮ್ಮ ಮನೆತನ ಇರ್ಬೋದು, ನಾವು ಕಾಂಗ್ರೆಸ್ಸಿಗೆ ಬೇಕಾದಷ್ಟು ನೀಡಿದವರು. ನಾವು ರಾಜಕಾರಣದಿಂದ ಏನನ್ನೂ ಪಡೆಯಲಿಲ್ಲ, ಅಂದರೆ ಆರ್ಥಿಕವಾಗಿ ಪಡೆಯಲಿಲ್ಲ. ಪ್ರಾಮಾಣಿಕವಾಗಿ ನಾವು ಕೈಯನ್ನು ಶುದ್ಧ ಇಟ್ಕೊಂಡು ಬಂದಿರತಕ್ಕಂಥ ಒಂದು ಮನೆತನ. ಸೊ ಅಂಥದ್ರಲ್ಲಿ ನಾವು ಪಕ್ಷಕ್ಕೋಸ್ಕರ ಇಷ್ಟು ತ್ಯಾಗ ಸ್ಯಾಕ್ರಿಫೈಸ್ ಎಲ್ಲ ಮಾಡಿ ಪಕ್ಷವನ್ನು ಕಟ್ಟುವಲ್ಲಿ ನಮ್ಮ ಎಲ್ಲ ಶ್ರಮವನ್ನು, ನಮ್ಮ ಸಮಯವನ್ನು, ದುಡ್ಡನ್ನು ವಿನಿಯೋಗಿಸಿ
ನಮ್ಮ ಹತ್ರ ಒಂದು ಕೇಳದೆ ಒಂದು ಸೌಜನ್ಯಕ್ಕೂ ಕೂಡ ಕೇಳದೆ ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಬದಲಾವಣೆ ಆಗುತ್ತೆ ಹೊಸ ನೇಮಕಾತಿಯಲ್ಲಿ ನಾನು ವಿಶ್ವಾಸಕ್ಕೂ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥದ್ದು ನನಗೆ ತುಂಬ ನೋವಾಗಿತ್ತು ಇದನ್ನು ನಾನು ಪಕ್ಷದ ವರಿಷ್ಠರಿಗೆ ಹೇಳಿದಾಗ ಸದ್ಯದಲ್ಲೇ ಸ್ವಲ್ಪ ಸಮಯಾವಕಾಶ ಕೊಡಿ ಅದನ್ನು ಸರಿಪಡಿಸ್ತೇವೆ ಅಂತ ಹೇಳಿ ಒಂದು 2 ವರ್ಷಕ್ಕಾದರೂ ಕೂಡ ಸರಿಪಡಿಸುವಂತ ವ್ಯವಸ್ಥೆಯನ್ನು ಮಾಡಿಲ್ಲ ಸರ್ ಜಿಲ್ಲಾಧ್ಯಕ್ಷ ಪೋಸ್ಟ್ ಅಂತ ಹೇಳುವಂತದ್ದು ಬರೆ ಪ್ರಮೋದ್ ಮಧುರಾಜ್ ಅವರಿಗೆ ಹೇಗೆ ಸಂಬಂಧಿಸಿತ್ತು ಸರ್ ಅಲ್ಲಿ ಗೋಪಾಲ್ ಪೂಜಾರಿ ಇದ್ದಾರೆ ಸಭಾಪತಿ ಇದ್ದಾರೆ ವಿನಯ್ ಕುಮಾರ್ ಸ್ವರ್ಕೆ ಇದ್ದಾರೆ ನೀವೆಲ್ಲ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷ ಅಲ್ವಾ ಸರ್ ಅಲ್ಲ ಅದೆಲ್ಲ ಸರಿ ಬಟ್ ನೀವು ಒಬ್ಬರೇ ಹೇಳಿದ್ದು ಆಗಬೇಕು ಅಂತ ಈಗ ನನಗೆ ಅಲ್ಲ ಈಗ ತಾವು ರಾಜೀನಾಮೆ ಕೊಟ್ಟ ಮೇಲೆ ಕೆಪಿಸಿಸಿ ಇಂದ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಏನಕ್ಕೆ ನೀವು ತಾವು ಬಿಟ್ರಿ ಅಂತ ಲೋಕಲ್ ಕಾಂಗ್ರೆಸ್ನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಪ್ರಮೋದ್ ಮಧುರಾಜ್ ಅವರ ಬೇಡಿಕೆ ಎರಡಾಗಿತ್ತು ಒಂದು ಈಗ ತಾವು ಹೇಳ್ತಾ ಇರೋದು ಇನ್ನೊಂದು ಎರಡು ಬ್ಲಾಕ್ ಕಾಂಗ್ರೆಸ್ ಒಂದು ಬ್ರಹ್ಮ ಅವರ ಇನ್ನೊಂದು ಉಡುಪಿ ಎರಡು ನೀವು ಹೇಳಿದವರನ್ನ ಆಗಬೇಕು ಅಂತ ಅದನ್ನ ಅವರು ಮಾಡಿದ್ದಾರೆ ಒಬ್ಬರು ಯಾರೋ ರಮೇಶ್ ಅಂತ ಒಬ್ಬರು ಯಾರೋ ದಿನಕರ್ ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಅವರು ಹೇಳಿದ್ದೆಲ್ಲ ಮಾಡಿದೀವಿ ಒಂದು ರೀತಿ ಪ್ರಮೋದ್ ಮಧುರಾಜ್ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಉಸಿರುಗಟ್ಟುವ ವಾತಾವರಣ ಪ್ರಮೋದ್ ಮಧುರಾಜ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ ಪ್ರಮೋದ್ ಮಧುರಾಜ್ ಇಂದ ಕಾಂಗ್ರೆಸ್ ಪಕ್ಷಕ್ಕೆ ಉಸಿರುಗಟ್ಟುವ ಪರಿಸ್ಥಿತಿ ಇದೆ ಅಂತ ಈ ತರದ ರಿಪೋರ್ಟ್ ಕೊಟ್ಟಿದ್ದಾರೆ ಆಯ್ತು ಇದು ಅಲ್ಲಿ ಇರತಕ್ಕಂತ ನನ್ನ ವಿರೋಧಿಗಳು ನೋಡಿ ಇಂತ ರಿಪೋರ್ಟ್ ಕೊಡುವವರ ಬಗ್ಗೆನೇ ನನಗೆ ಬಹಳ ತಲೆಬಿಸಿ ಆಗಿತ್ತು ಯಾಕಂದ್ರೆ ಅಂತವರ ನಂಬಿಕೊಂಡು ನಾನು ಹೇಗೆ ರಾಜಕಾರಣ ಮಾಡಬಹುದು ಯಾರು ನನ್ನ ವಿರುದ್ಧವಾಗಿ ಇದ್ದಾರೆ ಅಂತವರನ್ನು ನಂಬಿಕೊಂಡು ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ದುರ್ಬಲ ಇನ್ನು ಆ ದುರ್ಬಲ ಕಾಂಗ್ರೆಸ್ ನೊಳಗೆ ಇಂತವರೆಲ್ಲ ಇದ್ದಾರೆ ಅಂತ ಆದ್ರೆ ಅವರನ್ನೆಲ್ಲ ನಂಬಿಕೊಂಡು ನಾನು ಹೇಗೆ ಮುಂದಕ್ಕೆ ಹೋಗುವುದು ಎಂಬುದೇ ನನ್ನ ಪ್ರಶ್ನೆಯಾಗಿತ್ತು ಈಗ ನೀವು ಅದಕ್ಕೆ ನಿಮ್ಮ ಪ್ರಶ್ನೆಯೇ ಉತ್ತರವಾಗಿದೆ ಸರ್ ನೀವು ಒಬ್ಬ ರಾಜ್ಯ ನಾಯಕರು ಸರ್ ತಾವು ಉಪಾಧ್ಯಕ್ಷರಾಗಿದ್ದೀರಿ ಎಲ್ಲ ಟಾಪ್ ಇಂದ ಬಾಟಮ್ ತನಕ ಎಲ್ಲ ನಾಯಕರ ಜೊತೆಗೆ ಉತ್ತಮ ಸಂಬಂಧ ಇವೆಲ್ಲ ಸಣ್ಣ ಪುಟ್ಟ ವಿಷಯ ನಿಮಗೆ ಇದನ್ನ ಸಾಲ್ವ್ ಮಾಡೋ ಮನಸ್ಥಿತಿ ಇದ್ರೆ ಇದು ಎಷ್ಟು ಹೊತ್ತು ವಿಚಾರ ನಿಮಗೆ ಇಲ್ಲ ಇಲ್ಲ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ಯಾಕಂದ್ರೆ ನಾನು ಇದನ್ನ ಆ ಜಿಲ್ಲಾ ಅಧ್ಯಕ್ಷರನ್ನು ಬದಲಾವಣೆ ಮಾಡುವಂತದ್ದು ಡೆಲ್ಲಿಯ ನಾನು ಅದು ಹೆಸರು ಹೇಳಲಿಕ್ಕೆ ಬಯಸೋದಿಲ್ಲ ಡೆಲ್ಲಿಯ ಒಬ್ಬ ನಾಯಕರಿಂದ ಬಂದಂತ ಒಂದು ಸೂಚನೆ ಸೋ ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಪಕ್ಷದ ಒಳಗೆ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೆಯುತ್ತದೆ ಅಂತಕಂತ ಸ್ಪಷ್ಟವಾದ ಮಾಹಿತಿ ಮತ್ತು ಅಭಿಪ್ರಾಯ ನನಗೆ ದೊರಕಿರುವುದರಿಂದ ಅಂತ ಒಂದು ಸನ್ನಿವೇಶದಲ್ಲಿ ಪಕ್ಷದಲ್ಲಿ ಮುಂದುವರಿಸುವುದು ಸೂಕ್ತ ಅಲ್ಲ ನಾನು ಹೇಳಿದೆ ಪಕ್ಷದ ವರಿಷ್ಠರಿಗೆ ನನ್ನ ಉಡುಪಿ ಜಿಲ್ಲೆಯ ರಾಜಕಾರಣದಿಂದ ಮುಕ್ತಗೊಳಿಸಿ ನನ್ನನ್ನು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನ್ನನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿದರೂ ಕೂಡ ಅದಕ್ಕೆ ಸೂಕ್ತವಾದಂಥ ಸ್ಪಂದನೆ ಬರಲಿಲ್ಲ ಇಲ್ಲ ನೀನು ರಾಜ್ಯದ ಕೆಲಸನೂ ಮಾಡಬೇಕು ಉಡುಪಿ ಜಿಲ್ಲಾ ರಾಜಕಾರಣನೂ ಮಾಡಬೇಕು ಅಂತ ಹೇಳಿದರು ಅದು ಆಗೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಸರ್ ಈಗ ಇನ್ನೊಂದು ಮುಖ್ಯವಾಗಿ ತಮ್ಮ ಬಗ್ಗೆ ಇರತಕ್ಕಂಥ ವಿಚಾರ ಕೋಆರ್ಡಿನೇಷನ್ ಏನಾದರೂ ಪ್ರಾಬ್ಲಮ್ ಇತ್ತಾ ಸರ್ ಯಾವ ಕೋಆರ್ಡಿನೇಷನ್ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಜಿಲ್ಲಾ ಸಮಿತಿ ಯಾವುದೇ ಮೀಟಿಂಗ್ ಕರೆದರೂ ತಾವು ಅದರಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಇಲ್ಲ ನಾನು ಹೇಳಿದ್ದೆ ಎಲ್ಲಿಯವರೆಗೆ ಜಿಲ್ಲಾ ಕಾಂಗ್ರೆಸ್ಸಿನ ವ್ಯವಸ್ಥೆ ಸರಿಯಾಗೋದಿಲ್ಲವೋ ಅಲ್ಲಿಯವರೆಗೆ ನಾನು ಮೀಟಿಂಗ್ಗೆ ಬರೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ ಪಕ್ಷದ ವರಿಷ್ಠರಿಗೆ ಸಿದ್ದರಾಮಯ್ಯನವರು ಬಂದ ಕೂಡಲೇ ಅವರ ಸಭೆಗೂ ನಾನು ಹೋಗಲಿಲ್ಲ ಡಿ ಕೆ ಶಿವಕುಮಾರ್ ಬಂದಾಗಲೂ ಕೆಲವು ಸಭೆಗಳಿಗೆ ಹೋದೆ ಕೆಲವು ಸಭೆಗಳಿಗೆ ಹೋಗಲಿಲ್ಲ ನಮ್ಮ ಮೀನುಗಾರರ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಕೋವಿಡ್ ಬಂದ ಸರ್ ಅದನ್ನೆಲ್ಲ ನಾನೇ ವ್ಯವಸ್ಥೆ ಮಾಡಿದ್ದು ಸೊ ಹಾಗಾಗಿ ಎಲ್ಲೆಲ್ಲಿ ನನಗೆ ಜಿಲ್ಲಾ ಕಾಂಗ್ರೆಸ್ಸನ್ನು ಹೊರಗಿಟ್ಟು ಸಂಘಟನೆಯ ವಿಚಾರದಲ್ಲಿ ನಾನು ಕೆಲಸ ಮಾಡಬೇಕಿತ್ತು ಅದನ್ನು ಮಾಡ್ತಾ ಬಂದಿದ್ದೆ ಜಿಲ್ಲಾ ಕಾಂಗ್ರೆಸ್ನ ವಿಚಾರ ಬಂದಾಗ ನಾನು ತಟಸ್ಥ ಭಾವನೆ ತಟಸ್ಥರು ಇದನ್ನು ಹೊಂದಿಕೊಂಡಿದ್ದೆ ಈಗ ತಮ್ಮ ಪ್ರಕಾರ ಕರಾವಳಿಯಲ್ಲಿ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತೀರಾ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಭವಿಷ್ಯ ಇದೆ ಅಥವಾ ಇಲ್ಲ ಅಂತ ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ಅಲ್ಟಿಮೇಟ್ಲಿ ಪೀಪಲ್ ಆರ್ ದ ಡಿಸೈಡರ್ಸ್ ಜನರು ನಿರ್ಧಾರ ಮಾಡೋದು 24 ಗಂಟೆಯೊಳಗೆ ಜನರ ಭಾವನೆಗಳು ಜನರ ನಿರ್ಧಾರಗಳು ಬದಲಾಗುವಂಥ ಸನ್ನಿವೇಶ ಕೂಡ ಇದೆ ಸೊ ಹಾಗಾಗಿ ನಾನು ಒಂದು ಪಕ್ಷದ್ದು ಇನ್ನು ಮುಗಿಲಿಕ್ಕಿಲ್ಲ ಅಥವಾ ಒಂದು ಪಕ್ಷದ್ದೆಲ್ಲ ಮುಗಿಯಿತು ಅಂತ ಆ ನಿರ್ಧಾರವನ್ನು ಪ್ರಕಟಪಡಿಸಲಿಕ್ಕೆ ನಾನು ಬಯಸುವುದಿಲ್ಲ ಸರ್ ತಾವೇ ಒಂದು ವೇದಿಕೆಯಲ್ಲಿ ನಿಮ್ಮ ಹೇಳಿಕೆಯನ್ನೇ ನಾನು ಪ್ರಸ್ತಾಪ ಮಾಡ್ತೀನಿ ಕಾಂಗ್ರೆಸ್ ಪಕ್ಷ ನನಗೆ ಮೊದಲನೇ ಬಾರಿ MLA ಆದಾಗಲೇ ಮೂರು ಸ್ಥಾನಮಾನಗಳನ್ನು ಕೊಟ್ಟಿದೆ ಈಗ ಯಾರೋ BJP ಕರೆದ್ರು ಅಂತ ನಾನು ಹೋದರೆ ನನ್ನಷ್ಟು ಸ್ವಾರ್ಥಿ ನನ್ನಷ್ಟು ಆಪರ್ಚುನಿಸ್ಟ್ ಬೇರೆ ಯಾರಾದರೂ ಇದ್ದಾರಾ ಅಂತ ತಾವು ಕೇಳಿದ್ರಿ ಈಗ ತಮ್ಮ ಮಾತಿನ ಪ್ರಕಾರನೇ ಈಗ ಜನ ನಿಮ್ಮನ್ನು ಯಾಕೆ ಕೇಳಬಾರ್ದು ಪ್ರಮೋದ್ ಮಧುರಾಜ್ ಇಜೆ ಆಪರ್ಚುನಿಸ್ಟ್ ಅಂತ ತಾವು ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲಿಲ್ಲ ನೀವು ಒಂದು 28 ಸೆಕೆಂಡನ್ನು ಮಾತ್ರ ನೋಡಿದ್ದೀರಿ ನಾನು ಆ ಸನ್ನಿವೇಶ ಯಾವುದರ ಬಗ್ಗೆ ಹೇಳ್ತಿದ್ದೆ ಅಂದರೆ 2018ರಲ್ಲಿ ನಾನು ಮಂತ್ರಿಯಾಗಿದ್ದಾಗ BJPಯಿಂದ ನನಗೆ ಆಹ್ವಾನ ಬಂದಿತ್ತು ಸೇರಲಿಕ್ಕೆ ಅಂಥ ಸಂದರ್ಭದಲ್ಲಿ ನಾನು BJPಯವರಿಗೆ ಹೇಳಿದ ಮಾತದು
ಸಿದ್ದರಾಮಯ್ಯನವರು ಒಬ್ಬ ಪ್ರಥಮ ಬಾರಿ ಗೆದ್ದಂತ ಒಬ್ಬ ಶಾಸಕನಿಗೆ ಪಾರ್ಲಿಮೆಂಟರಿ ಸೆಕ್ರೆಟರಿ ಮಾಡ್ತಾರೆ, ಸಹಾಯಕ ಮಂತ್ರಿ ಮಾಡ್ತಾರೆ, ಕ್ಯಾಬಿನೆಟ್ ಮಂತ್ರಿ ಮಾಡ್ತಾರೆ. ನಾನು ಆ ಸಂದರ್ಭದಲ್ಲಿ 2018ರಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ರೆ ನಾನು ಸಂಪುಟದ ಪ್ರಥಮ ಮಂತ್ರಿ ರಾಜೀನಾಮೆ ಕೊಡಲಿಕ್ಕೆ ನಾನು ಆಗ್ತಿದ್ದೆ. ಒಂದು ವೇಳೆ ಇಫ್ ಐ ವೇರ್ ಟು ಬಿ ದ ಫಸ್ಟ್ ಮಿನಿಸ್ಟರ್ ಟು ರಿಸೈನ್ ಫ್ರಮ್ ದ ಕ್ಯಾಬಿನೆಟ್, ಸಿದ್ದರಾಮಯ್ಯನವರ ಭಾವನೆ ಏನಾಗ್ಬೋದು? ಇಂಥ ಒಂದು ಸನ್ನಿವೇಶದಲ್ಲಿ ನನಗೆ ಪ್ರಥಮ ಮಂತ್ರಿಯಾಗಿ ಅವರ ರಾಜೀನಾಮೆ ಕೊಟ್ಟ ಅಂದಾಗ ಸಿದ್ದರಾಮಯ್ಯನವರಿಗೆ ಏನಾಗ್ಬೋದು ಎಂಬತಕ್ಕಂಥ ಒಂದು ಸನ್ನಿವೇಶದಲ್ಲಿ ನನಗೆ ಬಿ ಜೆ ಪಿಯವರು ಯಾವ ಹುದ್ದೆ ಕೊಡ್ತೇವೆ ಅಂತ ಹೇಳಿದರೂ ಕೂಡ ಆ ದ್ರೋಹವನ್ನು ನಾನು ಮಾಡಲಿಕ್ಕಿಲ್ಲ, ಅದಕ್ಕಿಂತ ದೊಡ್ಡ ಸ್ವಾರ್ಥಿ ನಾನು ಆಗಲಿಕ್ಕಿಲ್ಲ ಅಂತ ಆ ಸಂದರ್ಭ 2018ರಲ್ಲಿ ನಾನು ಮಂತ್ರಿಯಾಗಿದ್ದಾಗ ಹೇಳಿದಂಥ ಮಾತು ಈಗ 2022ರ ಈ ಸನ್ನಿವೇಶಕ್ಕೆ ಅದು ಅಪ್ಲೈ ಆಗಲ್ಲ ಅಂತ ನಾನು ಹೋಗ್ಲಿ ಸರ್. ನನಗೆ ಒಂದು ವಿಚಾರಕ್ಕೆ ತಾವು ಬೆಳಕು ಚೆಲ್ಲಿ. 39,000 ಲೀಡಿಂದ ಗೆದ್ದಿರತಕ್ಕಂಥ ಪ್ರಮೋದ್ ಮಧುರಾಜ್ 2013ರಲ್ಲಿ 12,000 ಲೀಡಲ್ಲಿ 2018ರಲ್ಲಿ ಅದೇ ಸೋತೋಗಿದ್ರಿ ಸರ್ ತಾವು? ಅದು ನೋಡಿ ಜನರ ಅಭಿಪ್ರಾಯ. ನಾನು ಆಗಲೇ 39,000 ಅಂತ ಹೇಳಿದ್ರೆ ಈಸ್ ಅ ಬಿಗ್ಗೆಸ್ಟ್ ಡಿಫ್ರೆನ್ಸ್. ನಾನು ಹೇಳಿದೆ ನಿಮಗೆ ಜನರ ಅಭಿಪ್ರಾಯ ಒಂದು ದಿವಸದಲ್ಲಿ ಬದಲಾಗ್ಬೋದು ಅಂತ ನಾನು ಅದನ್ನೇ ಹೇಳಿದ್ದು. ನಾನು ಗೆದ್ದವರು ಸೋಲ್ಬೋದು, ಸೋತವರು ಗೆದ್ಬೋದು, ಇದು ಪ್ರಜಾಪ್ರಭುತ್ವದ ಒಂದು ಮೂಲ ಲಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ನಾನು ಅಭಿವೃದ್ಧಿ ಕೆಲಸದಲ್ಲಿ ನಂದು ಏನಾಯಿತು, ನಾನು ಕೇವಲ ಅಭಿವೃದ್ಧಿ ಕೆಲಸಕ್ಕೆ ಗಮನ ಕೊಟ್ಟೆ. ರಸ್ತೆಗಳು, ಸೇತುವೆಗಳು, ಅದು ಬಿ ಪಿ ಎಲ್ ಕಾರ್ಡು, ಇನ್ನೊಂದು ಮತ್ತೊಂದು ಒಂದು ಯಾವುದೋ ಒಂದು ಖಾಸಗಿ ಪತ್ರಿಕೆಯವರು ಮಾಡಿದಂಥ ಸಮೀಕ್ಷೆಯಲ್ಲಿ ಕರ್ನಾಟಕದ 224 ಶಾಸಕರಲ್ಲಿ ನಾನು ನಂಬರ್ 1 ಪರ್ಫಾರ್ಮಿಂಗ್ ಶಾಸಕ ಅಂತ ಹೊರಹೊಮ್ಮಿದೆ. ಆದರೆ ನನ್ನ ಕ್ಷೇತ್ರದ ಜನ ಕೇವಲ ಅಭಿವೃದ್ಧಿಯನ್ನು ಮಾತ್ರ ನೋಡಲಿಲ್ಲ, ಬೇರೆ ಬೇರೆ ರೀತಿಯ ರಾಜಕೀಯ ಅಪಪ್ರಚಾರಗಳು ಅದಕ್ಕಿದ್ದಕ್ಕೆಲ್ಲ ಬಲಿಯಾದರು. ನನಗೆ ರಾಜಕೀಯವಾಗಿ ಆ ಕ್ಷೇತ್ರವನ್ನು ನೋಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಫುಲ್ ಟೈಮ್ ಜನರ ಕೆಲಸವನ್ನೇ ಮಾಡ್ತಿದ್ದೆ. ಪಕ್ಷದ ಕಡೆ ನನಗೆ ಗಮನ ಕೊಡಲಿಕ್ಕೆ ಅದು ಪಕ್ಷದ ಕಾರ್ಯಕರ್ತರು ನೋಡ್ಕೊಳ್ಬೇಕಾಗಿತ್ತು. ಬಟ್ ಅವರು ಎಲ್ಲೋ ಒಂದು ಕಡೆಯಲ್ಲಿ ಆ ಉತ್ಸಾಹ ತೋರಿಸಲಿಲ್ಲ ಅಂತ ನಾನು ಭಾವಿಸ್ತೇನೆ. ಒಂದು ಇಲೆಕ್ಷನ್ ಗೆಲ್ಲಬೇಕಾದ್ರೆ MLA ಬರೀ ಕ್ಷೇತ್ರದ ಕೆಲಸ ಮಾತ್ರ ಮಾಡಿದರೆ ಆಗೋದಿಲ್ಲ, ಅಲ್ಲಿ ಪಕ್ಷದ ಸಂಘಟನೆ ಕೂಡ ಮಾಡ್ಬೋದು, ಮಾಡಬೇಕಾಗ್ತದೆ ಸರ್. ಜನ ಸರ್ ನಿಮ್ಮ ನಿಮ್ಮ ಪಾರ್ಟಿಯವರೇ ಏನು ಮಾತಾಡ್ತಾರೆ? ನಾನು ಪಕ್ಷದ ಸಂಘಟನೆ ಕಡೆಗೆ ಗಮನ ಕೊಡಲಿಕ್ಕೆ ನನ್ನ ಹತ್ರ ಆಗಲಿಲ್ಲ. ನಾನು ಕೆಲಸ ಮಾಡಿದರೆ ಸಾಕು ನನಗೆ ಓಟ್ ಹಾಕ್ತಾರೆ ಅಂತ ಎನಿಸಿದೆ ನಾನು, ಯಾಕಂದರೆ ಪ್ರಥಮ ಬಾರಿ ನಾನು ಗೆದ್ದವ. ಬಟ್ ನನ್ನ ಊಹೆ ಏನಿದೆ ಅದು ತಪ್ಪಾಯಿತು ಸರ್. ಪ್ರಮೋದ್ ಮಧುರಾಜ್ ಒಬ್ಬ ಆಕಸ್ಮಿಕ MLA ಅಂತ ಹೇಳ್ತಾರೆ, ಯಾಕಂದರೆ 2013ರಲ್ಲಿ ಒಬ್ಬ ದುರ್ಬಲ BJP ಅಭ್ಯರ್ಥಿ ಇದ್ದರು ಸುಧಾಕರ್ ಶೆಟ್ಟಿ ಅಂತ, ಹಂಗಾಗಿ ಗೆದ್ದರು. 2013ರಲ್ಲಿ ರಘುಪತಿ ಭಟ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಎಲ್ಲಿ ಗೆಲ್ತಾ ಇದ್ರು ಪ್ರಮೋದ್ ಮಧುರಾಜ್ ಅಂತ ಈ ಥರದ್ದೆಲ್ಲ ವ್ಯಾಖ್ಯಾನ ಹೇಳ್ತಾರೆ. ನೋಡಿ, ಈಗ ನಿಮಗೆ ಈ ವ್ಯಾಖ್ಯಾನವನ್ನು ಕಾಂಗ್ರೆಸ್ನವರೇ ಮಾಡಿ ಹೇಳ್ತಾ ಇದ್ರೆ ಅಂತ ಆದರೆ ಅಂಥವರಿಂದಲೇ ನಾನು ಸೋತೆ ಅಂತ ಹೇಳಲಿಕ್ಕೂ ನಾನು ಈಗ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ಪಕ್ಷದ ಒಳಗಿನ ಒಂದು ವ್ಯವಸ್ಥೆಗಳು ಸರಿ ಇಲ್ಲದಂಥ ಸಂದರ್ಭದಲ್ಲಿ, ಸಂಘಟನಾತ್ಮಕವಾದಂಥ ವೈಫಲ್ಯ ಇದ್ದಂಥ ಸಂದರ್ಭದಲ್ಲಿ ನಾನು ಕೇವಲ ಜನರು ಕೆಲಸ ಕ್ಷೇತ್ರ ಜಿಲ್ಲೆ ರಾಜ್ಯ ಅಂತ ನೋಡಿದ್ರಿಂದ ನನಗೆ ಸಂಘಟನೆಯ ಕಡೆ ಗಮನ ಹರಿಸ್ಲಿಕ್ಕೆ ಆಗದಿರುವುದರಿಂದ ಪ್ರಾಯಶಃ ನಾನು ಸೋತೆ ಅಂತ ನನ್ನ ಭಾವನೆ. ಮತ್ತು ಅದು ಆಕಸ್ಮಿಕವೋ ಇನ್ನೊಂದೋ ಮತ್ತೊಂದು ಉಡುಪಿ ಕ್ಷೇತ್ರದ ಜನ ಹೇಳಬೇಕು, ಅದನ್ನು ಯಾರೋ ಒಬ್ಬರು ವ್ಯಾಖ್ಯಾನ ಮಾಡಿದರೆ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಸರ್. ತಾವು ಕಳೆದ ಒಂದು ವರ್ಷದಿಂದನೇ ಕೇಸರಿ ಮುಂಡಾಸನ್ನು ಹಾಕ್ಕೊಂಡು ತಾವು ಓಡಾಡ್ತಾ ಇದ್ರಿ, ಅಂದರೆ ನಿಮ್ಮ ದೇಹ ಮತ್ತು ಆತ್ಮ ಎರಡೂ BJPಯಲ್ಲೇ ಇತ್ತು. ಮೊನ್ನೆ 7ನೇ ತಾರೀಕಿಗೇನೋ ತಾವು ಸೇರ್ಪಡೆ ಆಗಿದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ಮತ್ತು BJP ಒಡನಾಟ ಯಾವಾಗಿಂದ ಶುರುವಾಯಿತು ಅಂತ, ಸೇರಬೇಕು ಅಂತ? ಈಗ ನನಗೆ BJPಯಿಂದ ಕರೆ, ಮೊದಲ ಕರೆ ಬಂದದ್ದು 1985ರಲ್ಲಿ ನಮ್ಮ ತಾಯಿಯಾಗ ಶಾಸಕರಾಗಿದ್ದರು. 85ರಲ್ಲಿ ನಮ್ಮ ಭಜನಾ ಮಂಡಳಿಗಳ ಒಂದು ಸಭೆಯಲ್ಲಿ ನನ್ನನ್ನು ಕರೆಸಿ ನೀನು BJPಗೆ ಸೇರಬೇಕು ಅಂತ ಆವಾಗ ಅದನ್ನು ನಾನು ತಿರಸ್ಕಾರ ಮಾಡ್ತಾ ಬಂದೆ. ಸೊ ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ತಾಯಿ BJPಗೆ ಸೇರಿ MP ಆದರು. ಆ ಸಂದರ್ಭದಲ್ಲಿ ಕೂಡ ನನಗೆ BJPಗೆ ಸೇರಲೇಬೇಕು ಅಂತಕ್ಕಂಥ ಆಹ್ವಾನ ಇತ್ತು, 2018ರಲ್ಲಿತ್ತು. ಸೊ ಬೇರೆ ಬೇರೆ ಸಂದರ್ಭದಲ್ಲಿ ಆಹ್ವಾನ ಇತ್ತು, ಆದರೆ ಕೊನೆಗೆ ಸಮಯ ಕೂಡಿ ಬಂದದ್ದು 7 May 2022. ಈಗ ತಾವು ಜಾತ್ಯತೀತವಾದಿನೋ ಅಥವಾ ಈಗ ಕೋಮುವಾದಿನೋ ಸರ್? ಈಗ ಮುಸ್ಲಿಂ ಲೀಗ್ ಅಂತ ಒಂದು ಪಾರ್ಟಿ ಇದೆ, ಅದನ್ನು ಕಾಂಗ್ರೆಸ್ನವರು ಜಾತ್ಯತೀತ ಅಂತ ಕರೀತಾರೆ, ಗೋಮುವಾದಿ ಅಂತ ಕರೀತಾರೆ. ಆ ಮುಸ್ಲಿಂ ಲೀಗಿನ ಮಂಜೇಶ್ವರದಲ್ಲಿ ಉಪಚುನಾವಣೆ ಆಯಿತು,
ಆ ಮುಸ್ಲಿಂ ಲೀಗಿನ ಕ್ಯಾಂಡಿಡೇಟ್ ಕಮರುದ್ದೀನ್ ಪರವಾಗಿ ಸಿದ್ದರಾಮಯ್ಯ ಕ್ಯಾನ್ವಸ್ಗೆ ಬಂದಿದ್ದರು, ಡಿ ಕೆ ಶಿವಕುಮಾರ್ ಬಂದಿದ್ದರು, ವೇಣುಗೋಪಾಲ್ ಅವರು ಬಂದಿದ್ದರು, ನಾನು ಹೋಗಿದ್ದೆ. ಸೊ ಮುಸ್ಲಿಂ ಲೀಗ್ ಒಂದು ವೇಳೆ ಜಾತ್ಯತೀತವೋ ಕೋಮುವಾದಿ ಅಂತ ಫಸ್ಟ್ ವಿಮರ್ಶೆ ಆದ ಮೇಲೆ ನಂತರ ಬಿ ಜೆ ಪಿ ಏನು ಅಂತ ವಿಮರ್ಶೆ ಮಾಡಲಿಕ್ಕೆ ಇಳಿಯೋಣ ಅಂತ ನನ್ನ ಅಭಿಪ್ರಾಯ. ನಾನು ಸ್ವಭಾವತಃ ನನ್ನ ಪಾಲಿಸಿ ಏನಂದರೆ ಸಾಧ್ಯ ಆದರೆ ಒಬ್ಬರಿಗೆ ಉಪಕಾರ ಮಾಡು, ಸಾಧ್ಯ ಆಗದಿದ್ದರೆ ಸುಮ್ಮನೆ ಇರು, ತೊಂದರೆ ಯಾರಿಗೂ ಕೊಡಬೇಡ. ಪರೋಪಕಾರವೇ ಪುಣ್ಯ, ಪರಪೀಡನೆಯ ಪಾಪ ಎಂತಕ್ಕಂಥ ತತ್ವವನ್ನು ನಂಬಿಕೊಂಡು ಬಂದಿರುವವ ನನ್ನ ಪಕ್ಷ ಬದಲಾವಣೆ ಆಯ್ತಂತ ನನ್ನ ವ್ಯಕ್ತಿತ್ವ ಬದಲಾವಣೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಈಗ ಸರ್, ಕರಾವಳಿಯ ಬಿ ಜೆ ಪಿಯ ಎಲ್ಲ ನಾಯಕರು ನಮಸ್ತೆ ಸದಾ ವತ್ಸಲ್ಯ ಮಾತೃಭೂಮಿ ಹಾಡವರ ಹಾಡೋದು ಕಡ್ಡಾಯ, ಈಗ ಹಾಡು ತಾವು ಕಲಿತೀರಾ ಸರ್? ನೋಡೋಣ ಏನು ಹೇಳ್ತಾರೆ ಆರ್ ಎಸ್ ಎಸ್ನವರು ಸಂಘದವರು ಏನು ಹೇಳ್ತಾರೆ ನೋಡೋಣ. ಅದರ ಪ್ರಕಾರ ನನ್ನ ಮನಸ್ಸಿಗೆ ಒಪ್ಪುವಂಥದ್ದು ಜನರ ಪರವಾಗಿರುವಂಥ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧರಾಗಿದ್ದೆ. ಸರ್, ಒಂದು ಕಡೆಯಲ್ಲಿ ತಾವು ಹೇಳಿದರೆ ಸಿದ್ದರಾಮಯ್ಯನವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಸಿಗೆ ಬರಲಿಲ್ವೇ? ಇಲ್ಲ, ನಾನು ಅದನ್ನು ಹೇಳಿದ್ದಲ್ಲ. ನಾನು ಹೇಳಿದ್ದು ಕಾಂಗ್ರೆಸ್ನವರು ನಾವು ಅವರಿಗೆ ಮಂತ್ರಿ ಕೊಟ್ವಿ ಮತ್ತು ಎಮ್ ಎಲ್ ಎ ಮಾಡಿದ್ವಿ, ಅವನು ಕಾಂಗ್ರೆಸ್ಸನ್ನು ಬಿಟ್ಟು ಬಂದದ್ದು ಸರಿಯಾ ಅಂತ ಪ್ರಶ್ನೆ ಕೇಳಿದರು. ಅದಕ್ಕೆ ನಾನು ಹೇಳಿದೆ ಜೆ ಡಿ ಎಸ್ ಸಿದ್ದರಾಮಯ್ಯನ ಉಪಮುಖ್ಯಮಂತ್ರಿ ಮಾಡಿದರು ಯಾವುದೇ ಸಂದರ್ಭದಲ್ಲಿ, ಅದು ಅಯ್ಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಬಿಟ್ಟರೋ ಬಿಡಲಿಲ್ವೋ, ಪಕ್ಷದ ಶಿಸ್ತಿಗೆ ಸಿದ್ದರಾಮಯ್ಯನವರು ಒಳಪಟ್ಟು ಜೀವನ ಪರ್ಯಂತ ಉಪಮುಖ್ಯಮಂತ್ರಿ ಮಾಡಿದರು ಎಂಬ ಒಂದು ಕಾರಣಕ್ಕೆ ಜೀವನ ಪರ್ಯಂತ ಜೆ ಡಿ ಎಸ್ನಲ್ಲಿ ಇರಲಿಕ್ಕಾಗತ್ತಾ ಅಂತ ನಾನು ಕೇಳಿದ ಪ್ರಶ್ನೆ. ಸರ್, ಸಿದ್ದರಾಮಯ್ಯನವರು ಪಕ್ಷ ಚೇಂಜ್ ಆಯಿತು ಸರ್, ಆದರೆ ಅವರು ಸ್ಟಿಲ್ ಟುಡೇ ಅವರು ತಾನು ಜಾತ್ಯತೀತ ನಿಲುವಿಗೆ ನಾನು ಬದ್ಧ ಆಗಿದ್ದೀನಿ ಅಂತ ಹೇಳಿದರೆ, ಈಗ ನಿಮ್ಮದು ಪಕ್ಷನೂ ಚೇಂಜ್ ಆಯಿತು, ಸಿದ್ಧಾಂತನೂ ಚೇಂಜ್ ಆಯ್ತಲ್ಲ ಸರ್? ಈಗ ಇಲ್ಲ, ಈಗ ಬಿ ಜೆ ಪಿಯಲ್ಲಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾವುದೇ ತಾರತಮ್ಯ ಮಾಡದೆ ಕೆಲಸ ಮಾಡುವಂಥ ನನ್ನ ಐಡಿಯಾಲಜಿ ಕೇಳ್ತಾ ಇದ್ದೀನಿ. ಈಗ ಹಿಂದೂ ಐಡಿಯಾಲಜಿನೇ ತಾವು ಒಪ್ಕೋತೀರ, ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಆರ್ ಎಸ್ ಎಸ್ನವರು ವಾದ ಸ್ವಾಮಿ, ಅದನ್ನು ಒಪ್ಕೋತೀರ? ಈಗ ಈ ದೇಶದ ಸಂವಿಧಾನ ಈಸ್ ಸುಪ್ರೀಂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಈಸ್ ಸುಪ್ರೀಂ. ಆ ಸಂವಿಧಾನ ಬದಲಾಗುವ ತನಕ, ಬದಲಾಗ್ತದೋ ಇಲ್ಲವೋ ಭವಿಷ್ಯದಲ್ಲಿ ನನಗೆ ಗೊತ್ತಿಲ್ಲ, ಬದಲಾಗುವ ತನಕ ಆ ಸಂವಿಧಾನದ ಏನು ಅಂಶಗಳಿದೆ ಅದರ ಪ್ರಕಾರ ನಾನು ನಡ್ಕೊಂಡು ಹೋಗಲಿಕ್ಕೆ ಬಯಸ್ತೇನೆ. ಈಗ ಹಿಂದೂ ಸಂಘಟನೆಗಳು, ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಬಿ ಜೆ ಪಿಯ ಮೂಲ ಕಾರ್ಯಕರ್ತರು, ಇವರನ್ನೆಲ್ಲ ತಾವು ಹೇಗೆ ಸ್ವೀಕಾರ ಮಾಡ್ತೀರಿ? ಈಗ ನಾನು ರಾಹುಲ್ ಗಾಂಧಿಯನ್ನು 9 ವರ್ಷದ ಹಿಂದೆ ನನ್ನ ಕರೆಸಿದರು ಡೆಲ್ಲಿಗೆ. ರಾಹುಲ್ ಗಾಂಧಿಯವರು ಕರೆಸಿ ಕಾಂಗ್ರೆಸ್ಸಿನ ಸಮಸ್ಯೆ ಏನು ಅಂತ ಕೇಳಿದರು. ನಾನು ರಾಹುಲ್ ಗಾಂಧಿಯವರಿಗೆ ಹೇಳಿದೆ, ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪಕ್ಷ, ಬಿ ಜೆ ಪಿ ಹಿಂದೂಗಳ ಪಕ್ಷ. ಸೊ ಈ ಭಾವನೆಯನ್ನು ಜನರ ಮನಸ್ಸಿನಿಂದ ಕಿತ್ತೊಗೆಯದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ತೊಂದರೆ ಉಂಟು ಅಂತ ನಾನು ರಾಹುಲ್ ಗಾಂಧಿಯವರಿಗೆ 9 ವರ್ಷದ ಹಿಂದೆ ಹೇಳಿದ್ದೆ. ಸೊ ಈ ದೇಶದಲ್ಲಿ 80% ಹಿಂದೂಗಳಿರುವಾಗ ತುಷ್ಟೀಕರಣ ಮಾಡುವಂಥ ಯಾವುದೇ ಪ್ರಮೇಯ, ಈಗ ಉದಾಹರಣೆಗೆ ಟಿಪ್ಪು ಜಯಂತಿ ಆಯಿತು. ಟಿಪ್ಪು ಜಯಂತಿ ಆಗುವಾಗ ಮುಸಲ್ಮಾನರೇನು ಟಿಪ್ಪು ಜಯಂತಿ ಬೇಕು ಅಂತ ಬೇಡಿಕೆ ಇರಲಿಲ್ಲ, ಮುಸಲ್ಮಾನರು ಟಿಪ್ಪು ಜಯಂತಿಯನ್ನು ಬೇಡಿಕೆ ಇಟ್ಟಿಲ್ಲ. ಕುರಾನ್ನಲ್ಲಿ ಅಲ್ಲಾಹನನ್ನು ಮತ್ತು ಪೈಗಂಬರನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ವೈಭವೀಕರಿಸಬಾರ್ದು ಅಂತ ಕುರಾನ್ನಲ್ಲಿ ಸ್ಪಷ್ಟವಾಗಿದೆ. ಅಂಥ ಸಂದರ್ಭದಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಡೆದಂಥ ಟಿಪ್ಪು ಜಯಂತಿಗೆ ಕಾರಣಾಂತರಗಳಿಂದ 3 ಟಿಪ್ಪು ಜಯಂತಿಗೂ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಹಿಂದೂ 80% ಹಿಂದೂಗಳಿರ್ತಕ್ಕಂಥ ದೇಶದಲ್ಲಿ ಎಲ್ಲರನ್ನು ಸಮಾನವಾಗಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರನ್ನು ಸಮಾನವಾಗಿ ನೋಡಬೇಕು ಅಂತ ಹೇಳುವಂಥದ್ದೇ ಬಿ ಜೆ ಪಿ ತತ್ವ. ಆದರೆ ಯಾವುದೋ ಒಂದು ಕಾರಣಕ್ಕೆ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾನು ಕಾಂಗ್ರೆಸ್ನಲ್ಲಿ ಇರುವಾಗಲೂ ಈಗಲೂ ಮುಂದೆಯೂ ನನ್ನ ವಿರೋಧ ಇದೆ. ಸರ್, ಪ್ರಮೋದ್ ಮಧ್ವರಾಜು ಒಬ್ಬ ಮೋಸ್ಟ್ ಅನ್ಪಾಪ್ಯುಲರ್ ಲೀಡರು ಅಂತ ಶಾಸಕ ರಘುಪತಿ ಭಟ್ರು ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಈ ಸರ್ಟಿಫಿಕೇಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ನಾನು ಸೇರಿದ ಮೇಲೆ ಹೇಳಿದ್ದವರು ಇಲ್ಲ, ಹಿಂದೆ ಹೇಳಿದ್ದೆ. ಹಿಂದೆ ನಾವು ರಾಜಕೀಯವಾಗಿ ನಾನು ರಘುಪತಿ ಭಟ್ರ ಬಗ್ಗೆ ಅಥವಾ ರಘುಪತಿ ಭಟ್ರು ನನ್ನ ಬಗ್ಗೆ ಚುನಾವಣಾ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡುವಂಥದ್ದು ಸ್ವಾಭಾವಿಕ. ನಾವು ಹಿಂದೆ ಕೊಟ್ಟಂಥ ಹೇಳಿಕೆಗಳನ್ನು ಈಗ ಅದನ್ನು ಪ್ರಶ್ನೆ ಮಾಡುವುದಂತಾದರೆ ಪ್ರಾಯಶಃ ಅದು ಎಷ್ಟರ ಮಟ್ಟಿಗೆ ಸಮಂಜಸ? ಯಾಕೆ ಸಮಂಜಸ ಅಂದರೆ ತಮ್ಮ ಸೇರ್ಪಡೆ ಬಗ್ಗೂ ಅವ್ರು ಯಾರು ಲೀಡರ್ಗಳು ಮಾತಾಡಲಿಲ್ಲ, ಸೇರ್ಪಡೆ ದಿನ ಅವರು ಬೆಂಗಳೂರಿನಲ್ಲಿ ಇದ್ದರೂ ಬರಲಿಕ್ಕೆ ಹೋಗಲಿಲ್ಲ, ಇದರ ಅರ್ಥ ಏನು, ನೋಡೋರಿಗೆ ಏನು ಕಾಣಿಸ್ತದೆ ಅಂತ? ಇಲ್ಲ, ಸೇರ್ಪಡೆ ದಿವಸ ನನ್ನ ತಿಳುವಳಿಕೆಯ ಪ್ರಕಾರ ರಘುಪತಿ ಭಟ್ರು ಉಡುಪಿಯಲ್ಲಿದ್ದರು ಮತ್ತು ಅನೇಕ ಉಡುಪಿಯ ನಾಯಕರುಗಳು ಟೂರ್ನಲ್ಲಿದ್ದರು.
ಸೇರ್ಪಡೆಯ ದಿವಸ ನಾನು ಬಿಜೆಪಿಗೆ ಸೇರ್ತೀನಿ ಅಂತ ನನಗೆ ಗೊತ್ತಾದದ್ದು 2:30ಗೆ ನಾನು ತೀರ್ಮಾನ ಮಾಡಿದ್ದು 2:30 ಮಧ್ಯಾನಕ್ಕೆ 4 ಗಂಟೆ 4-5 ಗಂಟೆಗೆ ಸೇರ್ಪಡೆ ಆದದ್ದು ತಾರತುರಿಯಲ್ಲಿ ನಾನು ಬಿಜೆಪಿ ಕಚೇರಿ ಹೋಗಿ ಮೆಂಬರ್ಶಿಪ್ ಅಂತ ಪಡೆಕೊಂಡದ್ದು ಯಾರಿಗೂ ಕೂಡ ತಿಳಿಸುವಂತದ್ದು ಸಮಯ ಅವಕಾಶ ಬಿಜೆಪಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಸರ್ 2:30ಗೆ ತಮಗೆ ಫೋನ್ ಬಂತು 2:46ಕ್ಕೆ ತಾವು ಹೇಗೆ ಒಪ್ಪಿಕೊಂಡ್ರಿ ಸರ್ ಇಲ್ಲ ಈಗ ಮುಖ್ಯಮಂತ್ರಿಗಳು ಮತ್ತೆ ನಳಿನ್ ಕುಮಾರ್ ಕಟೀಲ್ ರವರು ಅದನ್ನ ನನಗೆ ಬಿಜೆಪಿಗೆ ಸೇರಬೇಕು ಅಂತ ಹೇಳಿದಾಗ ಇಲ್ಲಿ ಕಾಂಗ್ರೆಸ್ ನಲ್ಲಿ ವಾತಾವರಣ ಸರಿಯಿಲ್ಲದಿದ್ದಾಗ ನಾನು ಒಪ್ಪುವಂತ ಪರಿಸ್ಥಿತಿ ಬಂತು ಒಪ್ಪಿದೆ ಸರ್ ಈಗ ಪ್ರಮೋದ್ ಮಧುರಾಜ್ ಬಿಜೆಪಿಗೆ ಅನಿವಾರ್ಯನಾ ಸರ್ ಅಥವಾ ಬಿಜೆಪಿಗೆ ಪ್ರಮೋದ್ ಮಧುರಾಜ್ ಅನಿವಾರ್ಯನಾ ಸರ್ ಬಿಜೆಪಿ ಬೇಕಾದಷ್ಟು ಕಡೆಗಳಲ್ಲಿ ಬಲಗೊಂಡಿದೆ ಆದರೆ ಕೆಲವು ಕಡೆಯಲ್ಲಿ ಬಿಜೆಪಿ ಇನ್ನೂ ಕೂಡ ಬಲಗೊಂಡಿಲ್ಲ ಈಗ ಸಂಪೂರ್ಣವಾಗಿ ಬಿಜೆಪಿ ಬಲಗೊಂಡಿದೆ ಅಂದ್ರೆ 224 ಕ್ಷೇತ್ರ ಬಿಜೆಪಿ ಗೆಲ್ಲಬೇಕಲ್ವಾ ಸೋ ಬಿಜೆಪಿಗೆ ಎಲ್ಲೆಲ್ಲಿ ಗೆಲ್ಲಕ್ಕೆ ಅನುಕೂಲ ಇಲ್ಲ ಅಂತ ಜಾಗದಲ್ಲಿ ನಾನು ಹೋಗಿ ನನ್ನ ಅಳಿಲ ಸೇವೆಯನ್ನು ನಮ್ಮ ಹಿತೈಷಿಗಳು ಹಿಂದುಳಿದ ವರ್ಗದವರು ಅವರ ಇವರ ಮೂಲಕ ಏನಾದರೂ ಅಳಿಲ ಸೇವೆಯನ್ನು ನನ್ನಿಂದ ಮಾಡಲಿಕ್ಕೆ ಆಗೋದಿದ್ರೆ ಆ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತಕಂತ ಮಾತನ್ನು ನಾನು ಬಿಜೆಪಿ ಅವರಿಗೆ ಹೇಳಿದ್ದೇನೆ ಮತ್ತು ಬಿಜೆಪಿ ಅವರು ಆಹ್ವಾನ ಕೂಡ ಕೊಟ್ಟು ನೀನು ನಿಶ್ಚರ್ತವಾಗಿ ಬಾ ಪಕ್ಷದ ಕೆಲಸ ಮಾಡು ಅಂತ ಹೇಳಿದಾಗ ಒಬ್ಬ ಕಾರ್ಯಕರ್ತನಾಗಿ ಬಂದು ಯಾವುದೇ ಬೇಡಿಕೆಗಳನ್ನು ಇಡದೆ ನಿಶ್ಚರ್ತವಾಗಿ ಬಿಜೆಪಿಗೆ ಸೇರಿದ್ದೆ ಸರ್ ಇತ್ತೀಚೆಗೆ 17 ಜನ ಶಾಸಕರುಗಳು ಬಿಜೆಪಿ ಸೇರ್ಪಡೆಗೊಂಡರು ಈ 17 ಜನರ ಕತೆ ಬೇರೆ ಇದೆ ಯಾಕಂದ್ರೆ ಅವರೆಲ್ಲ ಬಿಜೆಪಿಗೆ ಅನಿವಾರ್ಯ ಇದ್ದರು ಮತ್ತು ಅವರು ಗೆದ್ದಿರತಕ್ಕಂಥ ಕ್ಷೇತ್ರದಲ್ಲಿ ಅವ್ರದ್ದು ವೈಯಕ್ತಿಕ ಬಲ ಇತ್ತು ತಮ್ಮ ಕೇಸು ಬೇರೆ ಇದೆ ತಮ್ಮ ಕೇಸಲ್ಲಿ ಅಲ್ಲಿ ಪಾರ್ಟಿ ಭಾಳ ಗಟ್ಟಿಯಾಗಿದೆ ಈಗ ಎಲ್ಲಿ ಉಡುಪಿಯಲ್ಲಿ ಈಗ ಪ್ರಮೋದ್ ಮಧುರಾಜ್ ಬಿಜೆಪಿಯಲ್ಲಿ ಮಲತಾಯಿ ಮಗ ಆಗಿಬಿಟ್ರೆ ಹೇಗೆ ಇಲ್ಲ ಈಗ ನನಗೆ ಈ ಮಲತಾಯಿ ಧೋರಣೆ ಅಂತ ಗೊತ್ತಲ್ಲ ತಮಗೆ ಹೌದು ಈಗ ನಾನು ಹುಟ್ಟಿದ್ದು ಮಾತ್ರ ಈಗ ಬಿಜೆಪಿ ಸೇರ್ಪಡೆ ಆಗಿದ್ದು ಮೊನ್ನೆ ನೀವು ಈಗಲೇ ಮಲತಾಯಿ ಧೋರಣೆ ಆಗಬಹುದಾ ಅದಾಗಬಹುದಾ ಅಂತ ನಾವು ನಿರೀಕ್ಷೆ ಮಾಡೋದು ಅಥವಾ ಅದರ ಬಗ್ಗೆ ಮಾತಾಡೋದು ಅಷ್ಟು ಸಮಂಜಸ ಅಲ್ಲ ನನಗೆ ವಿಶ್ವಾಸ ಇದೆ ನಾನು ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲದೆ ಬಿಜೆಪಿಗೆ ಬಂದಿದ್ದೇನೆ ನನ್ನ ಕರ್ತವ್ಯವನ್ನು ಮಾಡ್ತೇನೆ ಶ್ರೀಕೃಷ್ಣ ಏನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಿನ್ನ ಕರ್ತವ್ಯವನ್ನು ಮಾಡು ಫಲದ ಬಗ್ಗೆ ಯೋಚನೆ ಮಾಡಬೇಡ ಅದನ್ನು ದೇವರು ಯೋಚನೆ ಮಾಡ್ತಾರೆ ಅಂತ ಹೇಳಿದಂತೆ ನನ್ನ ಕರ್ತವ್ಯವನ್ನು ಮಾಡ್ತೇನೆ ಇನ್ನು ಮುಂದಕ್ಕೆ ಬಿಜೆಪಿಯವರು ನನಗೆ ಏನು ಅವಕಾಶ ಜವಾಬ್ದಾರಿ ಕೆಲಸ ಕೊಡ್ತಾರೆ ಅದು ಬಿಜೆಪಿಗೆ ಬಿಟ್ಟ ವಿಚಾರ ವಿನಃ ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿ ಸರಿ ಸರ್ ಅನೇಕ ಜನರ ನಿದರ್ಶನಗಳಿದ್ದಾವೆ ಈ ರಾಜಕಾರಣ ನಿಮಗೆ ರಾಜಕಾರಣದ ಪಾಠ ಮಾಡುವಷ್ಟು ನನಗೆ ಜ್ಞಾನ ಇಲ್ಲ ಆದರೆ ತಾವೆಲ್ಲ ಆ ಮನೆತನದಿಂದ ಬಂದವರು ಈ ಪಿಕ್ ಆ್ಯಂಡ್ ಪಾರ್ಕ್ ಅಂತ ಒಂದು ಪಾಲಿಸಿ ಇದೆ ರಾಜಕಾರಣದಲ್ಲಿ ತಂದು ಬಿಟ್ಟು ಬಿಡೋದು ಅಂತ ಆ ರೀತಿ ಆಗಲಿಕ್ಕಿಲ್ಲ ಅಂತ ವಿಶ್ವಾಸ ಇದೆ ನನಗೆ ಈಗ ಪ್ರಮೋದ್ ಮಧುರಾಜರೇ ಮೋದಿಯವರ ಎರಾ ಶುರು ಆದಮೇಲೆ ದೇಶದಲ್ಲಿ ಒಂದು ಮಾಹೋಲ್ ಇದೆ ಅಂತ ಒಂದು ಆರೋಪ ಮಾಡಲಾಗ್ತಾ ಇದೆ ಬಿಜೆಪಿಯವರು ಒಂದೋ ಬಿಜೆಪಿಗೆ ಬನ್ನಿ ಇಲ್ಲ ಜೈಲಿಗೆ ಹೋಗಿ ಈ ಥರ ಥ್ರೆಟ್ ಮಾಡ್ತಾರೆ ಅಂತ ತಮ್ಗೆ ಗೊತ್ತಿರಬೇಕು ನೀವು ಹಿಂದಿನ ಪಕ್ಷದ ನಿಮ್ಮ ಅಧ್ಯಕ್ಷರು ಇದನ್ನು ಪದೇ ಪದೇ ಹೇಳಿದ್ದಾರೆ ಇದನ್ನು ನಿಮಗೇನಾದರೂ ಆ ಭಯ ಇತ್ತಾ ನಾವು ಕೂಡ ಮೀನುಗಾರಿಕಾ ಸಂಸ್ಕರಣಾ ಘಟಕವನ್ನು ನಡೆಸ್ತಕ್ಕಂಥವ್ರು ಮತ್ತು ನಾನು ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವವ ವಿಶೇಷವಾಗಿ ಒಂದು ಹಂತದಲ್ಲಿ ನಾನು ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ಟುವವನಾಗಿ ಕೂಡ ಆಗಿದ್ದೆ ಈಗ ನನಗೆ ಬಿಜೆಪಿಯ ಭಯ ಇರ್ತಿದ್ರೆ ನಾನು ಬಿಜೆಪಿಯ ವಿರುದ್ಧ 5 ಬಾರಿ ಚುನಾವಣೆ ನಿಂತಿದ್ದೇನೆ ಶೋಭಾ ಕರಂದ್ಲಾಜೆ ವಿರುದ್ಧ ನಿಂತಿದ್ದೇನೆ ರಘುಪತಿ ಭಟ್ರ ವಿರುದ್ಧ ನಿಂತಿದ್ದೇನೆ ಏನಾದರೂ ನಮ್ಮ ವ್ಯವಹಾರದಲ್ಲಿ ಉಳುಕುಗಳಿದ್ದರೆ ಮೊನ್ನೆವರೆಗೆ ನನ್ನನ್ನು ಬಿಡ್ತಿದ್ರು ಅವರು ಅಲ್ಲ ಮುಂದೆ ಬಿಡಬಾರ್ದಂತೇನಿಲ್ವಲ್ಲ ಅಲ್ಲ ಮೊನ್ನೆವರೆಗೆ ಬಿಡ್ತಿದ್ರ ಅಂತ ಒಂದು ಪ್ರಶ್ನೆ ಮತ್ತು ನನ್ನಲ್ಲಿ ಯಾವುದೇ ನಮ್ಮ ವ್ಯವಹಾರದಲ್ಲಿ ಯಾವುದೇ ಕಾನೂನಿನ ಉಲ್ಲಂಘನೆಗಳು ನಾವು ಮಾಡಿ ಅಭ್ಯಾಸ ಇಲ್ಲ ಪ್ರಾಮಾಣಿಕವಾಗಿ ರಾಜಕಾರಣದಲ್ಲಿಯೂ ಪ್ರಾಮಾಣಿಕತನ ವ್ಯವಹಾರದಲ್ಲೂ ಕೂಡ ಪ್ರಾಮಾಣಿಕತನದಲ್ಲಿ ನಡೆಸ್ಕೊಂಡು ಬಂದಿರ್ತೇನೆ ಸರ್ ತಮ್ಮದು ಭಾಳ ದೊಡ್ಡ ಉದ್ಯಮ ಇದೆ ಮತ್ತು ನಿಮಗೆ ತುಂಬ ಸಾಲ ಇದೆ ಅಂತ ಕೇಳ್ಪಟ್ಟಿದೆ ನಿಜನಾ ಸರ್ ಸಾಲ ಯಾರಿಗಿಲ್ಲ ದೇಶಕ್ಕೆ ಸಾಲ ಉಂಟು ರಾಜ್ಯಕ್ಕೆ ಸಾಲ ಇದೆ ಕೈಗಾರಿಕೆಗಳಿಗೆ ಸಾಲ ಇದೆ ಅದಾನಿಗೆ ಸಾಲ ಇದೆ ಪ್ರಮೋದ್ ಭದ್ರಾಜ್ಗೆ ಸಾಲ ಇದ್ದರೆ ನಾವು ಕ್ಲಪ್ತ ಸಮಯದಲ್ಲಿ ಸಾಲ ಮರುಪಾವತಿ ಮಾಡುವಂಥದ್ದು ಬಡ್ಡಿ ಕಟ್ಟುವಂಥದ್ದು ಅದು ಮುಖ್ಯ ಇವತ್ತಿನವರೆಗೆ ಬ್ಯಾಂಕಿಂದ ನೋಟಿಸ್ ಬಂದಿಲ್ಲ ಸಾಲ ಕಟ್ಟಬೇಕು ಅಂತ ನನಗೆ ನೋಟಿಸ್ ಬರಲಿಲ್ಲ ನೋಟಿಸ್ ಬರೋ ಮೊದಲೇ ನಾವು ಕ್ಲಪ್ತ ಸಮಯದಲ್ಲಿ ಕಟ್ತಾ ಇದ್ದೇವೆ ಸರ್ ನಿಮ್ಮ ಲೋಕಲ್ ಕಾಂಗ್ರೆಸ್ ಲೀಡರ್ಗಳೆಲ್ಲ ಶಂಕ ಮತ್ತು ಜಾಗಟೆ ತಗೊಂಡು ಎಲ್ಲ ಕಡೆಗೆ ಒಂದು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಪ್ರಮೋದ್ ಮಧುರಾಜ್ ಅವರು ತಮ್ಮ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಲಿಕ್ಕೆ ಶೋಭಾ ಕರಂದ್ಲಾಜೆ ಅವರ ಮೂಲಕ ನಿರ್ಮಲಾ ಸೀತಾರಾಮನ್ ಅವರನ್ನು ಅಪ್ರೋಚ್ ಮಾಡಿದ್ದಾರೆ
ಇದಕ್ಕಿಂತ ಮೂರ್ಖತನ ಬೇರೆ ಯಾವುದಿಲ್ಲ. ಈಗ ಬಡ್ಡಿ ಮನ್ನಾ ಯಾವಾಗಾಗೋದು? ಸಾಲ ಮರುಪಾವತಿ ಮಾಡಿದಾಗ, ಆ ಬಡ್ಡಿ ಎಲ್ಲ ಶೇಖರಣೆ ಆದಾಗ, ಆಗ ಬಡ್ಡಿ ಮನ್ನಾ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಬರೋದು. ಇಲ್ಲಿ ಬಡ್ಡಿಯೂ ಸಾಲದ ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ಕಟ್ಟುವವರಿಗೆ ಸಾಲ ಮನ್ನಾದ ಪ್ರಶ್ನೆನೇ ಬರುವುದಿಲ್ಲ, ಬಡ್ಡಿ ಮನ್ನಾದ ಪ್ರಶ್ನೆನೇ ಬರುವುದಿಲ್ಲ. ಪ್ರಮೋದ್ ಮಧುರಾಜ್, ವ್ಯವಹಾರದಲ್ಲೂ ರಾಜಕೀಯ, ರಾಜಕೀಯದಲ್ಲೂ ವ್ಯವಹಾರ ಮಾಡ್ತಾರೆ. ರಾಜಕೀಯದಲ್ಲಿ ವ್ಯವಹಾರ, ವ್ಯವಹಾರದಲ್ಲಿ ರಾಜಕೀಯ ಮಾಡದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಪ್ರಮೋದ್ ಮಧುರಾಜ್. ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿಗೆ ತಮ್ಮ ಅರಮನೆಯಲ್ಲಿ ಊಟ ಹಾಕಿಸಿದ ಬಿಟ್ರೆ ಬೇರೆ ಯಾವ ಸಂಘಟನೆಯನ್ನು ಸಹ ಅವರು ಮಾಡಲಿಲ್ಲ. ಸಂಘಟನೆ ಮಾಡುವ ಸಂದರ್ಭದಲ್ಲಿ ಮಾಡಿದ್ದೇನೆ, ಮತ್ತೆ ಯಾವ ಸಂದರ್ಭದಲ್ಲಿ ನನ್ನನ್ನು ನನಗೆ ಸರಿಯಾದ ವಾತಾವರಣ ಇಲ್ಲ ಅವಾಗ ನಾನು ಮಾಡಿಲ್ಲ. ಸರ್, ತಾವು ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿ 12 ವರ್ಷಗಳ ಕಾಲ ತಾವು ಸೇವೆ ಸಲ್ಲಿಸಿದಿರಿ. ತಾವು ಒಂದು ದೊಡ್ಡ ಹೋರಾಟ ಮೀನುಗಾರರಲ್ಲ ಮಾಡೋದ್ರಲ್ಲಿ ವಿಫಲರಾದ್ರಿ ಅಂತ ಅನ್ಸಲ್ವಾ ಸರ್? ಇಲ್ಲ, ಅದೇ ಹಾಗೆ ಏನಾಯಿತು, ಎಲ್ಲ ಮೀನುಗಾರರು ಈಗ ಎಂ ಆರ್ ಪಿ ಎಲ್ ವಿರುದ್ಧ ಹೋರಾಟದಲ್ಲಿ ಎಲ್ಲ ಮೀನುಗಾರರು ಬಂದ ರೀತಿಯಲ್ಲಿ ಆ ಒಂದು ಈಗ ನಾವು ನಮ್ಮ ತಾಯಿ ನಾನೆಲ್ಲ ಅರೆಸ್ಟ್ ಆದ್ವಿ. ನಾವು ಅರೆಸ್ಟ್ ಆದಾಗ ಒಂದು 50-100 ಜನ, ಅದಕ್ಕೆ ಯಾವುದೇ ಒಂದು ಹೋರಾಟಕ್ಕೆ ಜನರು ಬೆಂಬಲ ಕೊಡದೆ ಹೋದರೆ ಆ ಹೋರಾಟ ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಜನರು ಯಾವಾಗ ಬೆಂಬಲ ಕೊಡೋದು ನಿಲ್ಲಿಸ್ತಾರೆ ಆಗ ಹೋರಾಟ ಮುಂದುವರಿಸಿ ಪ್ರಯೋಜನ ಇಲ್ಲ. ಅಂದರೆ ಮೀನುಗಾರರಿಗೆ ಅವರ ಹೋರಾಟದ ಬಗ್ಗೆನೇ ಇಚ್ಛೆ ಇರಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಈಗ? ನಾನು ಅದನ್ನು ಹೇಳ್ತಾ ಇಲ್ಲ. ಮೀನುಗಾರರಿಗೆ ಯಾವ ಒಂದು ಸಂದರ್ಭದಲ್ಲಿ ಹೋರಾಟಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಆವಾಗ ಜನರ ಬೆಂಬಲ ಸಿಕ್ಕಲಿಲ್ಲ. ಈಗ ನನ್ನ ತಾಯಿ ಎಂ ಪಿ ಆಗಿದ್ದಾಗ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದರು, ನಾವು ಹೋರಾಟ ಮಾಡುವಾಗ ನನ್ನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಆವಾಗ ಅರೆಸ್ಟ್ ಆಗುವಾಗ ನಾವೊಂದು ಬರೀ 100 ಮಂದಿ ಇದ್ವಿ. ಸೊ ಜನರಿಗೆ ಯಾವಾಗ ಆಸಕ್ತಿ ಇಲ್ಲ, ಒಂದು ಹೋರಾಟವನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗೋದು? ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟರೂ ಕೂಡ ಜನರು ಸ್ಪಂದನೆ ಕೊಡೋದಿಲ್ಲ ಅಂತಾದರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಅಂತಿಮ. ಸರ್, ಈಗ ಇತ್ತೀಚಿನ ಕಳೆದ 3-4 ವರ್ಷದಲ್ಲಿ ಅನೇಕ ಸಮಸ್ಯೆಗಳಿಂದ ಮೀನುಗಾರರು ನಲುಗ್ತಾ ಇದ್ದಾರೆ. ಒಂದು, ಅನೇಕ ಕಡೆ ಬಂದರಿನಲ್ಲಿ ಹೂಳು ತುಂಬಿದೆ, ಈಗಲೂ ದೋಣಿ ದುರಂತಗಳು ಆಗ್ತಾ ಇದೆ. ಅನೇಕ ವೇದಿಕೆಗಳಲ್ಲಿ ತಾವು ಪ್ರಸ್ತಾಪ ಮಾಡಿದಿರಿ ಸೀಮೆಣ್ಣೆ, ಅದರಿದ್ದು ಸಹ ಬೇಡಿಕೆಯಷ್ಟು ಸೀಮೆಣ್ಣೆ ಪೂರೈಸ್ತಾ ಇಲ್ಲ. ವಸತಿ ಯೋಜನೆಯಲ್ಲಿ ಒಂದು ಮನೆ ಕೊಟ್ಟಿಲ್ಲ. ಬೇಕಾದಷ್ಟು ಇಶ್ಯೂ ಇತ್ತಲ್ಲ ಸರ್ ತಮಗೆ ಒಂದು ಮೀನುಗಾರರನ್ನು ಸಂಘಟನೆ ಮಾಡಲಿಕ್ಕೆ, ತಾವು ಯಾಕೆ ಮುಂದೆ ಆಗಲಿಲ್ಲ, ಇದಕ್ಕೆ ಯಾಕೆ ಮುಂದೆ ಹೋಗಲಿಲ್ಲ ತಾವು ಇಂಥ ಇಶ್ಯೂಸ್ಗಳನ್ನು ತಗೊಂಡು? ಇಲ್ಲ, ಈಗ ಈಗ ಹಿಂದಿದ್ದು ಬಿಡೋಣ. ಹಾಗೆ ಈಗ ಇತ್ತೀಚೆಗೆ 3 ವರ್ಷದಿಂದ ಆಫ್ಟರ್ ಕೋವಿಡ್ ಆಯಿತು. ಈಗ ಮೀನುಗಾರರ ಸಮಸ್ಯೆ ನಿನ್ನೆ ಮೊನ್ನೆದ್ದಲ್ಲ, ನಿರಂತರವಾಗಿ ಇರತಕ್ಕಂಥದ್ದು. ಅನೇಕ ಸರ್ಕಾರಗಳು ಬೇರೆ ಬೇರೆ ರೀತಿಯಲ್ಲಿ ಮೀನುಗಾರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಇನ್ನೂ ಇದು ಬೇಡಿಕೆಗಳು ಇನ್ನೂ ಕೂಡ ಈಡೇರಿಸುವಂಥದ್ದು ಬಾಕಿ ಇದೆ. ಸೊ ಹಂತಂತವಾಗಿ ಅದನ್ನು ಮಾಡ್ಕೊಂಡು ಹೋಗಬೇಕಾಗಿದೆ. ಈಗ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರೋದ್ರಿಂದ ನನ್ನ ಒಂದು ಮೀನುಗಾರಿಕೆಯಲ್ಲಿ ಇರತಕ್ಕಂಥ ಒಂದು ನನ್ನ ಜ್ಞಾನಕ್ಕೆ ಅಥವಾ ನನ್ನ ಒಂದು ಅಭಿಪ್ರಾಯಕ್ಕೆ ಅಲ್ಲಿ ಮನ್ನಣೆ ಸಿಕ್ಕಿದರೆ ಸರ್ಕಾರಕ್ಕೆ ಮೀನುಗಾರಿಕೆ ಇಲಾಖೆಗೆ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಳ್ಳೆಯ ಉತ್ತಮವಾದಂಥ ಅಡ್ವೈಸರ್ ಮಾಡಬೇಕು, ಅದು ಮಾಡಲಿಕ್ಕೆ ನಾನು ಸಿದ್ಧರಾಗಿದ್ದೇನೆ. ಸರ್, ತಮ್ಮ ಬಗ್ಗೆ ಇರೋ ಇನ್ನೊಂದು ಆರೋಪ ಏನಂದರೆ ಪ್ರಮೋದ್ ಮಧುರಾಜ್ ಬಹಳ ನಿಗೂಢ ಮನುಷ್ಯ ಅಂತ ಹೇಳ್ತಾರೆ, ನಿಜಾನಾ ಸರ್? ನಿಗೂಢ ಅಂದರೆ ಈಗ ಕೆ ಪಿ ಸಿ ಸಿಯಲ್ಲಿ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 223 ಕಾನ್ಸ್ಟಿಟ್ಯೂನ್ಸಿಯ ಎಲ್ಲ ಡಾಟಾ ಇದೆ, ಎಕ್ಸ್ಕ್ಲೂಡೆಡ್ ಉಡುಪಿ ಸಿಟಿ. ನನಗೆ ಅದು ಗೊತ್ತಿಲ್ಲ, ನನಗೀಗ ನೀವು ಹೇಳಿದ ಮೇಲೆ ಗೊತ್ತು. ಈಗ ಡಾಟಾ ಇಲ್ಲದಿದ್ದರೆ ಕೆ ಪಿ ಸಿ ಸಿ ಅವರು ನಮಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೂ ಯಾರಿಗಾದರೂ ನೋಟಿಸ್ ಕೊಡಬೇಕಾಗಿತ್ತು. ಅಂಥ ನೋಟಿಸ್ ಯಾವುದು ಬಂದದ್ದು ನನಗೆ ಗೊತ್ತಿಲ್ಲ. ಮೂರನೇದು ಸರ್, ತಾವು ಈಗ ಕೈಗೆ ತಾವು ಭಾಳ ಧಾರ್ಮಿಕ ವ್ಯಕ್ತಿ ಅಂತ ಕಾಣಿಸ್ತೀರಿ, ತಾವು ಕೈಗೆ ಒಂದು ರಿಂಗ್ ಹಾಕ್ಕೊಂಡಿದ್ರೆ ಅದು ಏನು ಸರ್ ಅದು ಆ್ಯಕ್ಚುಲಿ? ಇಲ್ಲ, ಇದು ಅಕೀಕ್ ಅಂತ ಕಲ್ಲು, ಇದು ಅಜ್ಮೇರಿಂದ, ಅಜ್ಮೇರ್ ದರ್ಗದಿಂದ ತರಿಸಲ್ಪಟ್ಟಂಥದ್ದು. ನಾನು ಭಾಳ ವರ್ಷಗಳಿಂದ ಇದನ್ನು ಧರಿಸ್ಕೊಂಡಿದ್ದೇನೆ, ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಅಂತ ಭಾವಿಸ್ತೇನೆ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, BJPಯಲ್ಲಿ ಈಗ ಯಾರು ರಾಜಕೀಯ ಸನ್ಯಾಸಿ ಅಲ್ಲ, ರಾಜಕಾರಣದಲ್ಲಿ ಎಲ್ಲರೂ ಏನಾದರೂ ಅಧಿಕಾರ ಇದ್ದರೆ ಇನ್ನಷ್ಟು ಹೋರಾಟನ, ಇನ್ನಷ್ಟು ಜನಪರ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ತಾವು MLA ಟಿಕೆಟ್ ಆಸ್ಪಿರೆಂಟು, MLC ಟಿಕೆಟ್ ಆಸ್ಪಿರೆಂಟು, ಲೋಕಸಭಾ ಆಸ್ಪಿರೆಂಟೋ, ರಾಜ್ಯಸಭಾ ಆಸ್ಪಿರೆಂಟೋ, ಅಥವಾ ಇದು ನಾಲ್ಕರಲ್ಲಿ ಯಾವುದಾದ್ರೂ ಕೊಡಲಿ ಅಂತನೋ, ಅಥವಾ ನಿರ್ದಿಷ್ಟ ಯಾವುದಾದ್ರೂ ಬೇಡಿಕೆನೋ? ನಾನು ಯಾವ ಬೇಡಿಕೆಯನ್ನೂ ಇಟ್ಟಿಲ್ಲ. ಮುಂದಿನ ದಿವಸಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡ್ತದೆ, ನನ್ನನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಥವಾ ಉಪಯೋಗಿಸ್ಕೊಳ್ಬಾರ್ದು, ಎರಡೂ ಕೂಡ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೆ. ಓಕೆ, ಪ್ರಮೋದ್ ಮಧುರಾಜರೇ, ಇಷ್ಟೋರು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ಇವತ್ತಿನ ವಿಶೇಷ. ನೋಡ್ತಾರೆ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.